ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಒಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಮೆಷಿನರೀಸ್ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು, ಡ್ರಿಪ್ ಇರಿಗೇಷನ್ ಟೂಲ್ಸ್ ಆಗಿರ್ಬೋದು, ಹಾಗೆ ಚಾಪ್ ಕಟ್ಟರ್, ವೀಡರ್, ಹೀಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಡಕ್ಟ್ಸ್ನ ತೊಗೊಳ್ಬೇಕು ಅಂತ ಚಿಂತೆ ಮಾಡ್ತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ, ಸೊ ಇದಕ್ಕೆಲ್ಲ ಇವತ್ತು ಸೊಲ್ಯೂಷನನ್ನು ನಾನು ನಿಮಗೆ ಇವತ್ತು ಕೊಡ್ತೀನಿ. ಸೊ ಒಂದು ತುಂಬ ಈಸಿ ಆಗಿರುವಂತಹ ಒಂದು ವೆಬ್ಸೈಟನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈ ವೆಬ್ಸೈಟ್ನ ಮುಖಾಂತರ ನೀವು ಮನೆಯಲ್ಲೇ ಕುಳಿತುಕೊಂಡು ತುಂಬ ಸುಲಭವಾಗಿ ಮನೆಯಲ್ಲೇ ಆರ್ಡರ್ ಪ್ಲೇಸ್ ಮಾಡೋದ್ರ ಮುಖಾಂತರ ನಿಮಗೆ ಯಾವ ಬೇಕಾಗಿರುವಂತಹ ಮೆಷಿನರಿ ಸ್ಟೂಲ್ಸನ್ನು ಪರ್ಚೇಸ್ ಮಾಡ್ಬೋದು. ಸೊ ಹಾಗಾದರೆ ಮತ್ತೆ ಯಾಕೆ ತಡ ಬನ್ನಿ, ವಿಡಿಯೋನ ಶುರು ಮಾಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸೊ ಹಾಗಾದರೆ ಲೇಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಸೊ ಬನ್ನಿ ಸರ್. ನಮಸ್ತೆ. ಇದು ಯಾವ ಊರು ಸರ್? ಕೆಂಚನಕೋಟೆ ಅಂತ. ಎಲ್ಲಿ ಬರುತ್ತೆ? ಹಾಸನ ಡಿಸ್ಟ್ರಿಕ್ಟಿನ ಆಲೂರು ತಾಲೂಕಲ್ಲಿ ಬರುತ್ತೆ. ಹೌದಾ? ಹಾಸನ ಡಿಸ್ಟ್ರಿಕ್ಟಲ್ಲಿ ಬರುವಂತಹ ಒಂದು ಊರಿದು. ಸೊ ನಾವು ಈ ಊರಿಗೆ ಬಂದಿರುವಂತಹ ಒಂದು ಉದ್ದೇಶ ಏನು ಅಂತಂದ್ರೆ, ರೈತರೇ ರೈತರಿಗಾಗಿ ಶುರು ಮಾಡಿರುವಂತಹ ಒಂದು ವೆಬ್ಸೈಟ್, ಟ್ರೂ ಡೆಲಿವರ್ ವೆಬ್ಸೈಟ್. ಇದು ನಿಮ್ಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲ ಇದೆಯಲ್ಲ, ಆನ್ಲೈನ್ ಪರ್ಚೇಸ್ ಆ್ಯಪ್ ಅಂತಹ ಒಂದು ವೆಬ್ಸೈಟ್ ಇದು. ಈ ಒಂದು ವೆಬ್ಸೈಟ್ನ ಮುಖಾಂತರ ನೀವು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಮೆಷಿನರೀಸ್ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು, ಚಾಪ್ ಕಟರ್ ಆಗಿರ್ಬೋದು, ಪವರ್ ವೀಡರ್ ಆಗಿರ್ಬೋದು, ಡ್ರಿಪ್ ಇರಿಗೇಷನ್ ಟೂಲ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ರೀತಿಯ ಟೂಲ್ಸ್ ಆಗಿರ್ಬೋದು, ಪ್ಯಾಕಿಂಗ್ ಮಟೀರಿಯಲ್ಸ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಸೊ ಈ ರೀತಿ ದೊಡ್ಡ ದೊಡ್ಡ ಒಂದು ಮೆಷಿನರೀಸ್ಗಳಾಗಿರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ರೀತಿಯಾದಂಥ ಮೆಷಿನರೀಸ್, ಟೂಲ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ನ ನೀವು ಈ ಒಂದು ವೆಬ್ಸೈಟ್ನ ಮುಖಾಂತರ ಪರ್ಚೇಸ್ ಮಾಡ್ಬೋದು. ಸೊ ನೀವು ಕೂಡ ಟ್ರೂ ಡೆಲಿವರ್ ಒಂದು ವೆಬ್ಸೈಟ್ನ ಮುಖಾಂತರ ಪರ್ಚೇಸ್ ಮಾಡಿರೋದ ಇದು? ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಬೇರೆ ವೆಬ್ಸೈಟ್ಗಳೆಲ್ಲ ಸರ್ಚ್ ಮಾಡ್ತಾ ಇದ್ದೆ, ಆದರೆ ಫ್ಲಿಪ್ಕಾರ್ಟು ಮತ್ತು ಅಮೆಝಾನು, ಮೊಬೈಲಿಟ್ಸು ಎಲ್ಲದಕ್ಕಿಂತ ಕಡಿಮೆನಲ್ಲಿತ್ತು. ಮತ್ತು ಫ್ಲಿಪ್ಕಾರ್ಟು ಅದರಲ್ಲೆಲ್ಲ ಇಷ್ಟು ಸಿಸಿದು ಯಾವುದು ಇರಲಿಲ್ಲ. ಹೌದಾ? ಓಕೆ. ಟ್ರೂ ಡೆಲಿವರಲ್ಲಿ ಇದು ಮಾಡಿದಾಗ ನಾನು ಇದೋ ಮಾಮೂಲಿ ವೆಬ್ಸೈಟು ಅಂತ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಈ ಒಂದು ವೆಬ್ಸೈಟ್? ನೆಟ್ಟಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ವೆಬ್ಸೈಟ್ ಸಿಕ್ತು. ಈ ಒಂದು ವೆಬ್ಸೈಟ್ನಲ್ಲಿ ನಿಮ್ಗೆ ಎಲ್ಲ ರೀತಿಯಾದಂಥ ಪ್ರಾಡಕ್ಟ್ಸ್ಗಳು ಇದೆಯಾ ಚೆಕ್ ಮಾಡಿದ್ರ? ಓಕೆ. ಆರ್ಡರ್ ಪ್ಲೇಸ್ ಮಾಡಿ ಎಷ್ಟು ದಿನಗಳಾದ ಮೇಲೆ ನಿಮಗೆ ಪ್ರಾಡಕ್ಟ್ ಬಂತು ಸರ್? 5 ಡೇಸ್ ಆಯ್ತು. 5 ಡೇಸ್ಗೆ ನಿಮಗೆ ಪ್ರಾಡಕ್ಟ್ ಬಂತು. ಸೊ ಎಷ್ಟು ಅಮೌಂಟ್ ಅನ್ನ ಪೇ ಮಾಡಿದ್ರಿ ನೀವು ಇದಕ್ಕೆ? 12,600 ಚಿಲ್ಲರೆ. ಹೌದಾ? ಸೊ ಟ್ರಸ್ಟೆಡ್ ಆಗಿದೆಯಾ ನಿಮಗೆ? ಕಂಪನಿ ಟ್ರಸ್ಟೆಡ್ ಅಂತ ಅನಿಸ್ತಾ ಇದೆಯಾ? ಫಸ್ಟ್ ಇದನ್ನ ಇಗ್ನೋರ್ ಮಾಡಿದೆ, ಯಾರು ಟ್ರೂ ಡೆಲಿವರಿ ಯಾವುದೋ ಬೋಗಸ್ ವೆಬ್ಸೈಟ್ ಅಂತ ಹೇಳಿ. ನೆಕ್ಸ್ಟ್ ಅವ್ರ ಹೆಸರು ಮರ್ತಿದ್ದೀನಿ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇಲ್ಲ ಆ ತರ ಏನಿಲ್ಲ, ನಿಮ್ದು ಫ್ಲಿಪ್ಕಾರ್ಟ್ ಅಲ್ಲಿ ಯಾವ ತರ ಇದೆ ಅದೇ ತರ ಅಂತ ಹೇಳಿದ್ಮೇಲೆ ಬುಕ್ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ರು. ಆಮೇಲೆ ಮಾಡಿದ್ಮೇಲೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ? 12,600. ಸೊ 12,000 ದುಡ್ಡನ್ನ ಇದಕ್ಕೆ ಕೊಟ್ಟಿದ್ದಾರೆ. ಏನಂತಂದ್ರೆ ಇದು ಒಂದು ಟ್ರಸ್ಟೆಡ್ ಆಗಿರುವಂತಹ ಒಂದು ಕಂಪನಿ ಆಗಿರುತ್ತೆ, ದುಡ್ಡಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಆಗೋದಿಲ್ಲ. ನೀವು ತುಂಬಾ ಏನು ಅಂತಂದ್ರೆ ಏನಾಗುತ್ತೋ ಏನೋ ಆನ್ಲೈನ್ ಅಲ್ವಾ ಅನ್ನುವಂತಹ ಒಂದು ಚಿಂತೆ ಬೇಡ. ನಿಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್, ಮೆಷಿನರಿ, ಟೂಲ್ಸ್ ಏನೇ ಇದ್ರೂ ಕೂಡ ನೀವು ತುಂಬಾ ಆರಾಮಾಗಿ ಕುತ್ಕೊಂಡು ಯಾವುದೇ ರೀತಿಯಿಂದ ಚಿಂತೆ ಇಲ್ಲದೆ ಆನ್ಲೈನ್ ಅಲ್ಲಿ ಒಂದು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ನಿಮಗೆ ವಿತಿನ್ 4 to 5 ಡೇಸ್ ಅಲ್ಲಿ ನಿಮಗೆ ಡೆಲಿವರಿ ಮಾಡ್ತಾರೆ, ಮತ್ತೆ ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೋಸ ಆಗೋದಿಲ್ಲ. ಸಿಸಿ ಇದೆ ಇದು? ಇದು 50 cc. 50 cc ಇದೆ. ಸೊ ನಿನ್ನೆ ನಿಮಗೆ ಈ ಒಂದು ಪ್ರಾಡಕ್ಟ್ ಡೆಲಿವರಿ ಆಗಿದಲ್ವಾ ಸರ್? ಸೊ ಈಗ ನೀವು ಇದನ್ನ ಯೂಸ್ ಮಾಡಿದ್ರ ಹೆಂಗಿದೆ? ಓಕೆ ಸರ್. ಓಕೆ, ಚೆನ್ನಾಗಿದೆ. ಒಂದ್ಸಲ ತೋರಿಸ್ತೀರಾ ಆನ್ ಮಾಡಿ?
ಸೊ ನೋಡಿದ್ರಲ್ಲ ಬ್ರಷ್ ಕಟ್ಟರ್ ಯಾವ ರೀತಿ ಯೂಸ್ ಮಾಡೋದಂತ ತೋರಿಸಿದ್ರು. ಇವರು ಆರ್ಡರ್ ಪ್ಲೇಸ್ ಮಾಡಿದಂತಹ ಒಂದು 5 ದಿನದಲ್ಲೇ ಇವರು ಒಂದು ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ನಿನ್ನೆ ಅವರಿಗೆ ಒಂದು ಈ ಒಂದು ಪ್ರಾಡಕ್ಟ್ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್, ಮಷಿನರೀಸ್, ಟೂಲ್ಸ್, ಟ್ರ್ಯಾಕ್ಟರ್ ಆಗಿರ್ಬೋದು, ಮತ್ತು ಡ್ರಿಪ್ ಇರಿಗೇಷನ್ ಟೂಲ್ಸ್ ಆಗಿರ್ಬೋದು, ಪ್ಯಾಕಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು. ಸೊ ಈ ರೀತಿ ಅಗ್ರಿಕಲ್ಚರ್ ರಿಲೇಟೆಡ್ ನಿಮಗೆ ಏನೇ ಬೇಕಿದ್ರು ಕೂಡ ಮಷಿನರೀಸ್ಗಳು, ಟೂಲ್ಸ್ಗಳು ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ. ನೀವು ಯಾವುದೇ ರೀತಿಯಂತಹ ಚಿಂತೆ ಇಲ್ಲದೆ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಟ್ರೂ ಡೆಲಿವರ್ ಈ ಒಂದು ವೆಬ್ಸೈಟ್ ಬಗ್ಗೆ? ಓಕೆ, ಇದು ಲೋಕಲ್ ಅವ್ರದ್ದು ಸ್ಟಾರ್ಟ್ ಮಾಡಿರೋದ್ರಿಂದ ಅಥೆಂಟಿಕೇಟೆಡ್ ಅಂಡ್ ಇಟ್ಸ್ ವೆರಿ ವೆರಿ ಗುಡ್ ಅಂತ ಹೇಳ್ಬೋದು. ಹೌದಾ? ಓಕೆ. ಸೊ ಶಿವಮೊಗ್ಗದಲ್ಲೇ ಇರುವಂತಹ ಒಂದು ಕಂಪನಿ ಇದು, ಟ್ರೂ ಡೆಲಿವರ್ ಅಂತ. ರೈತರೇ ರೈತರಿಗಾಗಿ ಶುರು ಮಾಡಿರುವಂತಹ ಒಂದು ಕಂಪನಿ. ರೈತರಿಗೆ ಸುಲಭವಾಗಿ ಎಲ್ಲ ಮೆಷಿನರೀಸ್ಗಳು, ಟೂಲ್ಸ್ಗಳು ಕೈಗೆಟಕಬೇಕು, ಮನೆಯಲ್ಲೇ ಕೂತ್ಕೊಂಡು ಅವರು ಪರ್ಚೇಸ್ ಮಾಡಬೇಕು, ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ರೈತರಿಗೆ. ಮತ್ತು ಅಪ್ಡೇಟ್ ಆಗ್ತಾ ಇರುವಂತಹ ಮೆಷಿನರೀಸ್ಗಳು, ಟೂಲ್ಸ್ಗಳು ರೈತರಿಗೆ ಪರಿಚಯ ಆಗಬೇಕು. ಯಾಕೆ ಅಂತಂದರೆ ಈಗ ಅಂಗಡಿಗೆ ಹೋಗಿ ನೋಡ್ತಾರೆ, ಕೆಲವೊಂದಿಷ್ಟ ಆಗುತ್ತೆ, ಕೆಲವೊಂದಿಷ್ಟ ಆಗಲ್ಲ, ಮತ್ತು ಏನು ತಗೊಳ್ಬೇಕು ಅನ್ನುವಂತಹ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ನೀವು ವೆಬ್ಸೈಟನ್ನು ಓಪನ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಸ್ಕ್ರೋಲ್ ಮಾಡ್ತಾ ಇದ್ರೆ ಯಾವ್ದು ಬೇಕೋ ಅದನ್ನು ನೀವು ನೋಡ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಬೋದು, ಆ್ಯಂಡ್ ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಸೊ ತುಂಬ ಸುಲಭವಾಗಿರುವಂತಹ ಒಂದು ವೆಬ್ಸೈಟ್ ಇದು, ತುಂಬ ಸುಲಭವಾಗಿರುವಂತಹ ಒಂದು ಮೆಥಡ್ಸ್ ಇರುತ್ತೆ, ಆ್ಯಂಡ್ ತುಂಬ ಸುಲಭವಾಗಿ ಪರ್ಚೇಸ್ ಮಾಡ್ಕೋಬೋದು. ಇದರ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ. ಆ್ಯಂಡ್ ಈ ಒಂದು ಕಂಪನಿಯ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ. ಸೊ ಯಾವುದೇ ರೀತಿಯಾದಂತಹ ಒಂದು ಚಿಂತೆ ಇಲ್ಲದೆ ಆ್ಯಂಡ್ ಭಯ ಇಲ್ಲದೆ ಟ್ರಸ್ಟ್ ಮಾಡಿ ನೀವು ಈ ಒಂದು ವೆಬ್ಸೈಟ್ನಲ್ಲಿ ಮಷಿನರೀಸ್, ಟೂಲ್ಸ್ ಏನೇ ಇದ್ರೂ ಕೂಡ ಪರ್ಚೇಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಮೆಝಾನು, ಫ್ಲಿಪ್ಕಾರ್ಟು ಮತ್ತು ಬೇರೆ ವಿದೇಶಿ ವೆಬ್ಸೈಟ್ಗೆ ಅದಕ್ಕಿಂತ ಪ್ರಾಮುಖ್ಯತೆ ಕೊಡೋದಕ್ಕಿಂತ ನಮ್ಮ ಒಂದು ಕನ್ನಡದವರೇ ಮೇನು ಶುರು ಮಾಡಿರುವಂತ ಪರ್ಚೇಸ್ ಮಾಡಬಹುದು ಆರಾಮಾಗಿ. ಹೌದು. ಸೊ ಅಂದ್ರೆ ಬೇರೆ ರೀತಿಯಂತ ವೆಬ್ಸೈಟ್ಗಳಿಗೆ ಪ್ರಾಮುಖ್ಯತೆ ಕೊಡದೆ ನಮ್ಮವರೇ ರೈತರೇ ಶುರು ಮಾಡಿರುವಂತಹ ಈ ಒಂದು ವೆಬ್ಸೈಟ್ಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡಿ, ರೈತರು ಬೆಳಿಬೇಕು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಯಾಕೆ ಅಂತಂದರೆ ನೀವು ಮಾಡುವಂತಹ ಒಂದು ಶೇರ್ ಸಾಕಷ್ಟು ಜನ ರೈತರಿಗೆ ಉಪಯೋಗ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬೈ.